ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾಹ್, ಲೈಟಿಂಗ್ ಎಲ್ಲ ಕರೆಕ್ಟ್ ಟೈಮ್ಗೆ ಹಾಕೋಬಿಡ್ತಾರ ಮಿಸ್? ಸಕ್ಕದ ಕಾಣಿಸಿದೆ. ಏನಂತೀರಾ? ನಮ್ಮ ಹುಡುಗಿ ಇದನ್ನೆಲ್ಲ ನೋಡಿ ಖುಷಿ ಆಗ್ಬಿಡ್ಬೇಕು. ನಂಗೋಸ್ಕರ ಈಟೊಂದೆಲ್ಲ ಮಾಡಿದೆ ಅಂತ ಓಡ್ ಬಂದು ತಪ್ಕೊಂಡು ಕೆನ್ನೆಗೆ ಸಾಕು ಸಾಕು, ಚೆನ್ನಾಗಿದೆ. ಎಷ್ಟೊತ್ತಿಗೆ ಬರ್ತಾಳೆ ನಿಮ್ಮ ಹುಡುಗಿ? ಹೇಳಿದ್ನಲ್ಲ ಮಿಸ್, ಉಸಿರಿ ತಡ ಆಯ್ತದೆ ಅಂತ. ಇಷ್ಟೊಂದೆಲ್ಲ ಲೇಟ್ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಇನ್ನೊಂದಿನ ಸಿಗ್ತಿದ್ದೆ. ಅಯ್ಯೋ ಹೌದಾ? ಅದು ನಮ್ಮ ಹುಡುಗಿ ಒಸಿ ಸಂದ ಕಾಣಿಸ್ಬೇಕಂತ ಸಾನೆ ತಯಾರಾಗಿ ಬರ್ತಾವಳಂತೆ, ಅದಕ್ಕೆ ಒಸಿ ಲೇಟು. ಯಾಕೆ ಹಾಗೆ ಬಂದ್ರೆ ಚೆನ್ನಾಗಿ ಕಾಣಲ್ವಂತ ನಿಮ್ಮ ಹುಡುಗಿ? ಚಾ, ಸಕ್ಕದ ಕಾಣಿಸ್ತಾಳೆ. ಈ ಲೈಟು ಪೆಟ್ಟೆಲ್ಲ ಏನು ಬೇಕಾಗಿಲ್ಲ ಮಿಸ್. ನಮ್ಮ ಹುಡುಗಿ ನಡ್ಕೊಂಡ್ ಬರ್ತಾ ಊರಿಗೆ ಒಮ್ಮೆ. ಮತ್ಯಾಕೆ ಇಷ್ಟೆಲ್ಲ ಮಾಡಿ ದುಡ್ಡು ಖರ್ಚು ಮಾಡಿದ್ರಿ? ನಮ್ ಪಿರಿತನವ್ರಿಗೆ ಅರ್ಥ ಆಗಂಗೆ ಎತ್ತ ಪಡಿಸ್ಬೇಕಲ್ವೇ. ಪ್ರೀತಿ ನಿಜವಾದ್ರೆ ಅದು ಹೇಳ್ದೇನೆ ಗೊತ್ತಾಗತ್ತ. ಮತ್ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಹುಡುಗಿಗೆ ಏಟೊಂದ್ಕಿಂತ ಪ್ರೀತಿ ಹೇಳ್ಬೇಕಂತ ಅವ್ರ ಮುಂದೆ ಹೋಗಿ ನಿಂತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೀನಿ ಮಿಸ್. ಆದ್ರೆ ಅವಳಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಪ್ರೀತಿ ದಿಟ ಅಲ್ಲ ಅಂತೀರ ಮಿಸ್? ನನ್ನ ಕಣ್ಣು ನೋಡಿ ಹೇಳಿ, ನನ್ನ ಬಿರುದಿ ದಿಟನ ಅಲ್ವಾ ಅಂತ. ಧವ ಢವ ನಡುಕವ ಬಿಡು ನೀನಲ್ಲೇ ಇರುವೆ ಏಕೆ ಅಂಜಿಕೆ ಢವ ಢವ ನಡುಕವ ನಾನೇ ಹೇಳಿ ಅದನ್ನ ನಿಮ್ ಹುಡುಗಿ ಹತ್ರ ಕೇಳಿ. ಹಾ, ಅದಕ್ಕೆ ಈ ತಯಾರಿ ಎಲ್ಲ ಬರ್ಲಿ, ಬಂದಾಕೆ ಪಕ್ಕ ಕೇಳ್ತೀನಿ. ಇನ್ನು ಎಷ್ಟೊತ್ತು? ಅಲ್ಲ, ಅವ್ರ ಮನೇಲಿ ಏನು ಕೇಳಲ್ವಂತ? ಏಯ್, ನಮ್ ಹುಡುಗಿ ಸಾನೆ ಸ್ಟ್ರಾಂಗ್ ಬೇಸು, ಮನೇಲೆಲ್ಲ ಏನೊಂದು ಹೇಳಿ ನಿಭಾಯಿಸ್ಬಿಡ್ತಾಳೆ. ನಿಮಗ್ ತಡ ಆಯ್ತಿದ್ರೆ ಹೇಳಿ, ಮುಗ್ಸಿಗೆ ಹೇಳ್ತೀನಿ. ಬೇಡ, ಪರವಾಗಿಲ್ಲ, ಬಂದ್ಬಿಟ್ಟಿದ್ದೀನಲ್ಲ, ಇರ್ತೀನಿ ಬಿಡಿ. ಆದರೂ ಸರಿ, ಟ್ಯಾಂಕ್ಸ್ ಮಿಸ್. ಅದು ನಮ್ಮ ಹುಡುಗಿ ನನ್ನ ಫ್ರೆಂಡ್ಸ್ನೆಲ್ಲ ಭೇಟಿ ಮಾಡಿಸಿ ಅಂತ ಕೇಳಿದ್ಲು. ಆದರೆ ನಮ್ಮ ಹುಡುಗರು ಹೊಸಿ ರಾಜಕೀಯ ಗಿರಾಕಿಗಳು. ಅದು ಅಲ್ಲದೆ ಮೊದಲನೇಕಿತ ಭೇಟಿ ಮಾಡಿಸ್ತಾರದು, ಯಾರನ್ನ ಭೇಟಿ ಮಾಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ರಿಗಿಂತ ಶಾನೆ ದೋಸ್ತು ಅಂದ್ರೆ ನೀವೇಲ್ವೇ, ಅದಕ್ಕೆ ನಿಮ್ಗೆ ಕೇಳ್ದೆ, ನೀವು ಬರಕ್ ಒಪ್ಕೊಂಬಿಟ್ರಿ. ಅದಕ್ಕೆ ಸಾನೆ ಟ್ಯಾಂಕ್ಸ್ ಮಿಸ್. ಪರವಾಗಿಲ್ಲ ಶ್ರೀ, ನಾನು ಬಂದಿದ್ದು ನಿಮ್ಗೆ ಖುಷಿ ಆಯ್ತು ಅಂದ್ರೆ ನನಗೂ ಖುಷಿನೇ. ಹೌದು, ಆಗ್ಲಿಂದ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತಿದ್ದೀರಲ್ಲ, ಅವ್ರ ಹೆಸರೇನು? ಅವ್ರ ಹೆಸರು ನಾನೇ ಹೇಳ್ಬಿಟ್ರೆ ಹಿಂಗೆ ಅವರೇ ಬರ್ತಾರಲ್ಲ, ಅವ್ರ ಭಯಂದೇನೆ ಕೇಳಿದ್ರು ಅಂತ ತಡೀರಿ. ಸರಿ, ಯಾವ ಊರು? ಇದೇ ಊರ ಅಥವಾ ಬೇರೆ ಎಲ್ಲಾದ್ರೂ? ದೇವಿಪುರದಲ್ಲಿ ಯಾರು? ನಾನು ಅವಳೆ ನೋಡಿದ್ದೀನ. ಸಾರಿ, ಅವ್ರನ್ನ ನಿಮ್ ಸಾನೆ ಪರಿಚಯ? ನನಗೆ ಗೊತ್ತಿರೋರ? ಏನ್ ಓದಿದಾರೆ ಹೇಳಿ? ನಮ್ ಮೆಸ್ಸಕ್ ಬರ್ತಿದ್ ಹುಡುಗಿನ, ಅವ್ರು ನಿಮ್ಗೆ ಹೇಗೆ ಪರಿಚಯ? ದಿಟ ಹೇಳ್ಬೇಕು ಅಂದ್ರೆ ಮೆಸ್ಸಿಂದನ ಪರಿಚಯ. ಮೆಸ್ಸಿಂದನ ಓದಿರೋ ಹುಡುಗಿನ? ಓ, ಚಾನೇ ಬುದ್ಧಿವಂತ ಮೆಸ್. ನಾನಂತ ಹುಡುಗಿನ ನೋಡೇ ಇಲ್ಲ ಅಂತೀನಿ. ಹೆಚ್ಚು ಕಮ್ಮಿ ಮೊದಲನೇಕಿತ ನೋಡಿದಾಗ್ಲೇ ಮನ್ಸೊಳಕ್ಕೆ ಚಿಟ್ಟೆ ಹರಿದಂಗಾಯ್ತು.
ನಮ್ಮ ಹುಡುಗಿ ನೋಡಕ್ ಹೆಂಗಿರ್ತಾಳಂತ ಹೇಳ್ತೀನಿ, ಕಂಡಿಡಿಯ ಪ್ರಯತ್ನ ಪಡಿ, ನೋಡಮ್ಮ ನಿಮ್ಗೆ ಅವರು ಗೊತ್ತವರೋ ಇಲ್ಲ ಅಂತ. ಹಲೋ, ನಾನು ಕೌಸಲ್ಯ ಮಾತಾಡ್ತಾ ಇದ್ದೀನಿ. ಓ ಬೀಗ್ತಿಯವರು, ಹೇಳಿ ಹೆಂಗಿದ್ದೀರಿ? ಹಾ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸಂದಾಕಿವ್ನಿ, ನನಗೆ ನಿಮ್ಮ ಫೋನು ಅಂತ ಗೊತ್ತಾಗ್ನಿಲ್ಲ. ಅಯ್ಯೋ, ಮೊದಲು ನನ್ನ ಹೆಸರನ್ನ ಫೋನ್ನಲ್ಲಿ ಸೇವ್ ಮಾಡಿ, ಹೀಗೆ ಅವಾಗವಾಗ ಪದೇ ಪದೇ ಫೋನ್ ಮಾಡ್ತಾ ಇರಬೇಕಾಗತ್ತೆ. ಓ ಹೌದು, ಮಗಳ ತಾವು ಮಾತಾಡಿದಾಗೆಲ್ಲ ನಿಮ್ಮ ತಾವು ಮಾತಾಡೋದಿರ್ತದೆ. ನೀವಾಗೆ ಫೋನ್ ಮಾಡಿದ್ರೆ ನಮಗೂ ಸ್ಯಾನ ಖುಷಿನೇ. ಆದರೆ ನನಗಾ ಖುಷಿ ಇಲ್ದಂಗೆ ಮಾಡಿಬಿಟ್ರಲ್ಲ ನೀವು. ಏನು ಹೇಳ್ತಿದ್ದೀರಿ? ನನಗೆ ಏನು ಅರ್ಥ ಆಯ್ತಿಲ್ಲ. ನೀವು ಕೊಟ್ಟಿದ್ದ ಮಾತಕ್ಕೆ ತಪ್ಪೋರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಮಗಳ ಮದುವೆ ಆದರೆ ಸಾಕು, ಮಿಕ್ಕಿದ್ದು ಯಾವುದು ಮುಖ್ಯನೇ ಅಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ, ಈಗ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಿ? ನನಗೆ ಗೊತ್ತಾಯ್ತಾ ಇಲ್ಲ. ನೀವು ನಮ್ಮ ಮನೆಗೆ ಬಂದಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ನನ್ನ ಮಗನ ರೂಮು ತುಂಬ ಚಿಕ್ಕದು, ಮಂಚದ ಮೇಲೆ ಒಬ್ಬರೇ ಮಲಗೋಕ್ಕಾಗೋದು. ಪಾಪ, ನಿಮ್ಮ ಮಗಳು ಕೆಳಗಡೆನೇ ಮಲಗ್ತಾ ಇದ್ದಾಳೆ. ಮೊದಲು ಆ ಮಂಚನ ಬದಲಾಯಿಸ್ಬೇಕು. ಅವ್ರಿಗೆ ಹೊಸ ಬೀರು ಕೊಡ್ಸೋಣ ಅಂದ್ಕೊಂಡಿದ್ವಿ. ಈಗ ಬೇಸಿಗೆ ಬೇರೆ, ಫ್ರಿಡ್ಜ್ ತಗೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ನೀವು ನೋಡಿದ್ರೆ ಹೀಗ್ ಕೈ ಕೊಟ್ಬಿಟ್ರಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.